ಈ ಪ್ರಯೋಗದಲ್ಲಿ ಕಬ್ಬಿಣವು ರಕ್ತಸ್ರಾವ ಮಾಡುವುದನ್ನು ನೀವು ನೋಡಬಹುದು. ರಕ್ತಸ್ರಾವವೆಂದರೆ ಕೆಂಪು ಬಣ್ಣದ ರಕ್ತದಂಥ ದ್ರವವನ್ನು ನೀವಿಲ್ಲಿ ನೋಡಬಹುದು. ಇದಕ್ಕಾಗಿ ಅಮೋನಿಯಂ ಥೈಸನೇಟ್, ನೈಟ್ರಿಕ್ ಆ್ಯಸಿಡ್, ನೀರು, ಬೇರ, ಬೀಕರು, ಕಬ್ಬಿಣದ ತಂತಿ ಮುಂತಾದವುಗಳೆಲ್ಲ ಬೇಕಾಗುವವು. ಮೊದಲಿಗೆ ಒಂದು ಬರಿದಾದ ಬೀಕರ್ನಲ್ಲಿ ಅಮೋನಿಯಂ ಥೈಸನೇಟ್ದ ಹರಳುಗಳನ್ನು ಸುರುವಿರಿ. ಆಮೇಲೆ ಅದರಲ್ಲಿ ನೀರು ಸುರುವಿ. ಅದನ್ನು ಚೆನ್ನಾಗಿ ಅಲುಗಿಸಿ. ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಅದನ್ನು ಚೆನ್ನಾಗಿ ಅಲುಗಾಡಿಸಿ. ಈಗ ಒಂದು ಸಂತೃಪ್ತ ದ್ರಾವಣ ದೊರೆಯುವವರೆಗೆ ಅದನ್ನು ಅಲುಗಾಡಿಸುತ್ತಾ ಹೋಗಬೇಕು. ಇದು ಸಂತೃಪ್ತ ದ್ರಾವಣ. ಇನ್ನೊಂದು ಪಾತ್ರೆಯಲ್ಲಿ ನೈಟ್ರಿಕ್ ಆಮ್ಲವನ್ನು ತೆಗೆದುಕೊಳ್ಳಿ. ಕಬ್ಬಿಣದ ತಂತಿಯನ್ನು ಅಮೋನಿಯಂ ಥೈಸನೇಟದ ದ್ರಾವಣದಲ್ಲಿ ಇಡಿ. ಮತ್ತೊಂದು ಬೀಕರ್ನಲ್ಲಿರುವ ನೈಟ್ರಿಕ್ ಆಮ್ಲಗಳನ್ನು ಮೆಲ್ಲಗೆ ಸುರುವಿ. ಆಮ್ಲವನ್ನು ಸುರಿಯುವುದಂತೆ ದ್ರಾವಣದ ಬಣ್ಣವು ಬದಲಾಗುತ್ತಾ ಹೋಗುವುದು. ಈ ದ್ರಾವಣದ ಬಣ್ಣ ರಕ್ತದಂತೆ ಕಾಣುವುದು. ಆದ್ದರಿಂದ ಕಬ್ಬಿಣವು ರಕ್ತಸ್ರಾವವಾಯಿತೆಂದು ಅನ್ನಿಸಬಹುದು. ಇದು ಒಂದು ಆಕ್ಸಿಡೇಷನದ ರಾಸಾಯನಿಕ ಪ್ರತಿಕ್ರಿಯೆ. ಇದು ಬಹು ಮೋಜಿನ ಪ್ರಯೋಗ. ಇದನ್ನು ನೀವು ಸುಲಭವಾಗಿ ಮಾಡಬಹುದು.